ದತ್ತಾತ್ರೇಯ ಪೀಠದ ವಿವಾದಕ್ಕೆ ಸಂಬಂಧಿಸಿದಂತೆ ಇಂದು ಹೈಕೋರ್ಟ್ ನಿಂದ ತೀರ್ಪು ಬಂದಿದೆ. ದತ್ತಪೀಠದಲ್ಲಿ ಹಿಂದೂ ಅರ್ಚಕರನ್ನು ಪೂಜಾ ಕೈಂಕರ್ಯಕ್ಕೆ ನೇಮಿಸುವಂತೆ ಸರ್ಕಾರಕ್ಕೆ ಇಂದು ಹೈಕೋರ್ಟ್ ಆದೇಶ ಹೊರಡಿಸಿದೆ. ಈ ಕುರಿತಾಗಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಸಂತತ ವ್ಯಕ್ತಪಡಿಸಿದ್ದು ಹೈಕೋರ್ಟ್ನ ಆದೇಶ ಸ್ವಾಗತಾರ್ಹ, ಹಿಂದೂ ಅರ್ಚಕರ ನೇಮಕ ಆಗಿಯೇ ಆಗುತ್ತೆ ಎಂಬ ನಂಬಿಕೆ ನನಗಿದೆ ಎಂದು ಹೇಳಿದ್ದಾರೆ. ಸ್ವಾಗತಿಸುತ್ತೇನೆ. ಬಹು ವರ್ಷಗಳ ನಮ್ಮ ಹೋರಾಟ, ಮೂರನೇ ತಲೆಮಾರಿನ ಹೋರಾಟ, ಹಿಂದೂ ಅರ್ಚಕರ ನೇಮಕ ಆಗಬೇಕು ಅಂತ ಹೇಳಿ. ಕಂದಾಯದ ದಾಖಲೆಗಳಲ್ಲಿ ದತ್ತಾತ್ರೇಯ ಪೀಠ, ಮುಜರಾಯಿ ದಾಖಲೆಗಳಲ್ಲಿ ದತ್ತಾತ್ರೇಯ ಪೀಠ, ತಸ್ತಿಕ್ ಹಣವೂ ಕೂಡ ದತ್ತಾತ್ರೇಯ ದೇವರ ಹೆಸರಿಗೆ, ಆದರೆ ಹಿಂದೂ ಅರ್ಚಕರ ನೇಮಕ ಇಲ್ಲ. ಎಂತ ಅನ್ಯಾಯ ಇದು! ಈ ಅನ್ಯಾಯ ಸರಿಪಡಿಸುವ ವರದಿಯನ್ನ ಮುಜರಾಯಿ ಆಯುಕ್ತರು ಕೊಟ್ಟಿದ್ರು, ಆದರೆ ಹಿಂದಿದ್ದಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನ್ಯಾಯಕ್ಕೆ ವಿರುದ್ಧವಾಗಿ ಅನ್ಯಾಯ ಮಾಡಿತ್ತು, ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಿನ ಸರಪಳಿಯನ್ನ ಹಣೆದು ಹಿಂದೂಗಳಿಗೆ ಅನ್ಯಾಯ ಮಾಡುವಂತ ಕೆಲಸವನ್ನ ಮಾಡಿತ್ತು. ಈಗ ನ್ಯಾಯಾಲಯ ಮತ್ತೆ ರಾಜ್ಯ ಸರ್ಕಾರದ ಅಂಗಳಕ್ಕೆ ಮುಜರಾಯಿ ಆಯುಕ್ತರ ವರದಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳುವ ಆದೇಶವನ್ನ ಮಾಡಿದೆ. ಇದನ್ನು ನಾನು ಸ್ವಾಗತಿಸುತ್ತೇನೆ. ನನಗೆ ವಿಶ್ವಾಸ ಇದೆ, ಹಿಂದೂ ಅರ್ಚಕರ ನೇಮಕ ಆಗೇ ಆಗುತ್ತೆ. ಬಹುಕಾಲ ಹೋರಾಟ ನಡೆಸಿದಂತ ಭಕ್ತರ ಹೃದಯಕ್ಕೆ ಸಮಾಧಾನ ಕೊಡುವ ಸಂಗತಿ ಇದಾಗಿದೆ. ಈ ತೀರ್ಪನ್ನು ನಾನು ಮುಕ್ತವಾಗಿ ಸ್ವಾಗತಿಸುತ್ತೇನೆ.